ಐಟಿಐ ಹೋಗೋರು ಯಾರು, ಆಟೋ ರಿಕ್ಷಾ ಡ್ರೈವರ್ ಮಕ್ಕಳು ಅಥವಾ ಕುದುರೆ ಗಾಡಿ ಓಡಿಸೋ ಮಕ್ಕಳು ಅಥವಾ ಕೂಲಿ ಅಂತವ್ರೆ ಪಾಪ ಹೋಗುದು. ಟರ್ನರು ಫಿಟ್ಟರು ಎಲ್ಲ ಆಗ್ಲಿಕ್ಕೆ ಹೋಗ್ತಾರೆ. ಕೋವಿಡ್ ಟೈಮಲ್ಲಿ ಇಲ್ಲ ಸ್ವಾಮಿ ಎಲ್ಲಿ ಕಳ್ಸೋಣ, ಅದಕ್ಕೆ ಬೇರೆ ಸಾವಿರಾರು ರೂಪಾಯಿ ಕೊಡ್ಬೇಕು ಫೀಸ್, ನನ್ ಕಳ್ಸಕ್ ಆಗಲ್ಲ ಅಂದಾಗ ಮತ್ತೆ ಸುಧಾಮೂರ್ತಿಗೆ ನಾನು ಫೋನ್ ಮಾಡಿದೆ, ಅಮ್ಮ ಹೀಗಾಗಿದೆ, ಈ ನಾಲ್ಕು ಜಿಲ್ಲೆ ತಾಲೂಕಿಗೆ ನೀನ್ ಏನಾದ್ರು ಮಾಡುತ್ತಾ ಇದ್ದಾಗ 100 ಮಕ್ಕಳ ಫೀಸ್ ನಾನು ಕೊಡ್ತಾ ಇದ್ದೆ. ಈ 10 ಮಕ್ಕಳು ಇವಾಗ ಇದರಲ್ಲಿ ಅದರಲ್ಲಿ ಶಿರಾ ತಾಲೂಕಿನ 10 ಮಕ್ಕಳು ಐಟಿಐನಲ್ಲಿ ಬಡ ಮಕ್ಕಳಿಗೆ, ಅವ್ರನ್ನ ಕೇಳಿದೆ ಪ್ರಿನ್ಸಿಪಾಲ್ಗೆ, ಅವ್ರು ಲಿಸ್ಟ್ ಕೊಟ್ಟಿದ್ದಾರೆ, ಅವರ ಅಕೌಂಟ್ಗೆ ಹೋಗುತ್ತೆ ದುಡ್ಡು. ಇದರಲ್ಲಿ ವಿಶೇಷತೆ ಅಂದ್ರೆ ಹಣದ ವ್ಯವಹಾರ ಇಲ್ಲ, ಎವ್ರಿಥಿಂಗ್ ವಿಲ್ ಬಿ ಆರ್ಟಿಜಿಎಸ್ ಮಾಡ್ಬಿಡ್ತೀವಿ, ನೆಫ್ಟ್ ಮಾಡ್ಬಿಡ್ತೀವಿ. ಮಕ್ಕಳಿಗೆ ನೇರ ದುಡ್ಡು ಹೋಗುತ್ತೆ. ಪಾವಗಡದಲ್ಲೂ ಕೊಟ್ಟಿದೆ, ಕೊಟ್ಟಿಗೆರಲ್ಲೂ ಕೊಟ್ಟಿದೆ, ಮಧುಗಿರಲ್ಲೂ ಕೊಟ್ಟಿದೆ, ಶಿರಾದಲ್ಲೂ ಕೊಡ್ತಾ ಇದೀವಿ ನಾಡಿದ್ದು. ಇದೊಂದು ಒಂದು ಆಡಿಟ್ ಪ್ರಾಜೆಕ್ಟ್. ಆ ಮಕ್ಕಳಿಗೆ 50 ಮಕ್ಕಳು ಬಿಟ್ಟು ಹೋಗ್ತಿದ್ರು ನೋಡಿ ಕೋವಿಡ್ ಹೆಸರಲ್ಲಿ. ಪಾಪ ಅವ್ರಿಗೆ ಅಷ್ಟು ಸಾವಿರಾರು ರೂಪಾಯಿ ಇದ್ರೆ ಅವರೇ ಕಷ್ಟ ಪಡ್ತಾರೆ. ಈಗ ಕೂಲಿನಾಗಿ ಇಲ್ಲ, ಈಗಂತೂ ಬಸ್ಗಳು ಇಲ್ಲ, ಅವಾಗ ಲಾರಿಗಳು ಇರಲಿಲ್ಲ, ಏನೇನು ಇರಲಿಲ್ಲ, ಅವ್ರ ಸ್ಥಿತಿ ನೋಡಕ್ ಆಗ್ತಿಲ್ಲ. 50,000 ಹೆಚ್ಚಿನ ಜನಗಳಿಗೆ ನಾವು ದಿನಸಿ ಕಿಟ್ಗಳನ್ನ ಕೊಡ್ತಾ ಬಂದಿದ್ದೀವಿ ಎಲ್ಲಾ ಸಂದರ್ಭದಲ್ಲೂ, ಅದನ್ನ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ. ಇದೇ ಈ ಕೋವಿಡ್ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ತಿಳಿಸಿದ ಹಾಗೆ ನಿಕೃಷ್ಟ ಮನುಷ್ಯನಿಗೆ ಉತ್ಕೃಷ್ಟ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ವಿವೇಕಾನಂದರ ಹೆಸರಿನಲ್ಲಿ ಈ ಯೋಜನೆಗಳು ನಡೀತಾ ಇದೆ. ಮತ್ತು ಶ್ರೀಮತಿ ಸುಧಾಮೂರ್ತಿಯವರು ಈ ಒಂದು ಇನ್ಫೋಸಿಸ್ ಪ್ರತಿಷ್ಠಾನದ ಮೂಲಕ ಇದೆಲ್ಲದಕ್ಕೂ ಪ್ರಾಯೋಜಕರಾಗಿದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಕೊಟ್ಟು ಬಿಟ್ಟು ಅಷ್ಟೇ ಹೋಗೋದಿಲ್ಲ, ಅದನ್ನು ಮಾನಿಟರ್ ಮಾಡ್ತೀವಿ. ಮತ್ತೆ ಸಾಗರ ಮುಂದೆ ಹೇಳ್ತಾ ಇದ್ದೀವಿ, ಹೆಡ್ ಮಾಸ್ಟರ್ ಹೇಳಿದ್ದೀವಿ, ಅದು ಸರಿಯಾಗಿ ವರ್ಕ್ ಆಗದೇ ಇದ್ರೆ ವಾಪಸ್ ತಗೊಂಡು ಬೇರೆ ಸ್ಕೂಲ್ ಕೊಡ್ತೀವಿ. ಕ್ಯೂ ನಿಂತಿದ್ದಾರೆ ನಮ್ಮ ಸ್ಕೂಲ್. ಆಮೇಲೆ ನಿಮ್ಗೊಂದು ನಮ್ಗೆ ಬೇಡ ಇದು ಅಂತಾರೆ, ಅದು ಇಲ್ಲ ಅದು ಟ್ಯಾಬ್ ಬೇಡ ಅಂತ. ಇದೇ ಕೊಡಿ ಸ್ವಾಮೀಜಿ, ಮಕ್ಕಳು ಒಟ್ಟಿಗೆ ಕೂತ್ಕೊಂಡು ಓದ್ತಾರೆ, ಖುಷಿ ಪಡ್ತಾರೆ, ಮಕ್ಕಳು ಒಟ್ಟಿಗೆ ಕೂತ್ಕೊಂಡು ಕಲಿತಾರೆ ಅಂತಾರೆ. ಬಹುಶಃ ಇದೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ನಡೆ ಅಂತ ನನ್ನ ಭಾವನೆ ಹೇಳಿ ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ನಮಗೇನು ಅವ್ರು ಕೊಡ್ತಾ ಇದ್ದಾರೆ, ನಾವು ತಗೊಳ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂದ್ರೆ ಗೊತ್ತಿರೋದನ್ನ ನಮ್ಮ ಶಿಕ್ಷಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ಈಗಾಗಲೇ ಪಾವಗಡದಲ್ಲಿ ಮಾಡಿದ್ದೇವೆ, ಕೊರಟಗೆರೆಯಲ್ಲಿ ಮಾಡಿದ್ದೇವೆ, ಮಧುಗಿರಿಯಲ್ಲೂ ಕೂಡ ಮೊನ್ನೆ ಹಿಡಿದಾಗಲೇ ಉದ್ಘಾಟನೆ ಆಯಿತು, ನಾಳೆ ಗೊಂದೂರಿನಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಇದಾದ ನಂತರ ಕೇವಲ ಇನ್ಸ್ಟಾಲ್ ಮಾಡೋಂಥದ್ದು ಒಂದೇ ಉದ್ದೇಶ ಅಲ್ಲ. ನಾವು ಯಾರು ಆ ಪ್ರತಿ ಶಾಲೆಯಲ್ಲಿ ಸೈನ್ಸ್ ಟೀಚರ್ ಇದ್ದಾರೆ ಅವ್ರಿಗೆ ಈಗಾಗಲೇ ಒಂದು ರೌಂಡು ತರಬೇತಿಯನ್ನು ಕೊಟ್ಟಿದ್ದೀವಿ. ಯಾಕಂದ್ರೆ ಏನಾದರೂ ಸಣ್ಣ ಪುಟ್ಟ ತೊಂದರೆ ಆದರೆ ಅದನ್ನ ಹೇಗೆ ಆಪರೇಟ್ ಮಾಡಬೇಕು, ಏನಾದ್ರು ತೊಂದರೆ ಅದನ್ನ ಹೇಗೆ ಸರಿ ಮಾಡಬೇಕು ಅನ್ನೋಂಥ ಅದು ಮಾಹಿತಿ ಇರಲಿ ಅಂತ. ಮತ್ತು ಎಲ್ಲದಕ್ಕೂ ಮುಖ್ಯವಾಗಿ ನಮಗೆ ಈಗೇನು ಸಿಲೆಬಸ್ ಇದೆ ಅಂಥದ್ದನ್ನು ನಾವು ಅಪ್ಲೋಡ್ ಮಾಡೋಂಥದ್ದನ್ನು ಮಾಡ್ತೀವಿ. ಬಹಳ ಮುಖ್ಯವಾಗಿ ನಮ್ಮ ಸಿಲೆಬಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡಿದ್ರೆ ಅದು ಮಕ್ಕಳಿಗೆ ನೇರವಾಗಿ ಅನುಕೂಲ ಆಗುತ್ತೆ. ಇದಕ್ಕೆ ಕಾರ್ಟೂನು ಬೇರೆ ಬೇರೆಲ್ಲ ಬರೋಂಥದ್ದು ಅದು ಮಾಮೂಲು. ಆ ಒಂದು ಉಪಯೋಗ ಇದರಲ್ಲಿ ಆಗಿರೋದ್ರಿಂದ ಬಹಳ ಒಳ್ಳೆಯದು. ಮತ್ತು ತಮಗೆ ಗೊತ್ತಿರೋಂಥದ್ದಂದ್ರೆ ಎಜುಕೇಷನ್ನಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಈಗ ಆಗ್ತಾ ಇದೆ. ಎಲ್ಲರೂ ಮಾತಾಡೋದೇನು ಪ್ರೈವೇಟ್ ಶಾಲೆಯಲ್ಲಿ ಏನು ಸ್ಮಾರ್ಟ್ ಕ್ಲಾಸ್ ಇದೆ ಹಾಗೆ ಹೀಗೆ, ಏನು ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಏನು ಅನ್ನೋಂಥದ್ದು ಬಹುತೇಕ ಗೊತ್ತಿಲ್ಲದೆ ಇರೋಂಥದ್ದನ್ನು ನಾವು ಅಲ್ಲಿ ಅಂದ್ಕೊಳ್ತೀವಿ. ಇದು ಈ ನಾವೇನು ದೂರತರಂಗ ಶಿಕ್ಷಣದಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಇನ್ಸ್ಟಾಲ್ ಮಾಡೋದಕ್ಕಿಂತ ಹೆಚ್ಚಿನದಾಗಿದೆ ಅನ್ನೋಂಥದ್ದು ತಾವೇನಾದರೂ ನಾಳೆ ನಾಡಿದ್ದು ಬಂದರೆ ಅದು ಗೊತ್ತಾಗುತ್ತೆ. ಒಟ್ಟಾರೆ ನಮ್ದೇನಂದ್ರೆ ಶಿಕ್ಷಣ ಇಲಾಖೆಯಿಂದ ಪೂಜ್ಯರಿಗೆ ನಾವು ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳುವಂಥದ್ದೇ ಅಷ್ಟು ಕೆಲಸ. ಎಲ್ಲರ ಪರಿಶ್ರಮದಿಂದ ನಮ್ಮ ಮಕ್ಕಳ ಕಲಿಕೆ ಉತ್ತಮ ಆಗ್ತೈತೆ. ಕಲಿಕೆ ಉತ್ತಮ ಆದಾಗ ರಿಸಲ್ಟ್ ಬಂದೇ ಬರುತ್ತೆ. ಬರೀ ನಾವು ಮಾರ್ಕ್ಸ್ ಬಗ್ಗೆ ಮಾತಾಡೋಂಥದ್ರು ನಮ್ದು 3ನೇ ಸ್ಥಾನ 2ನೇ ಸ್ಥಾನ 5ನೇ ಸ್ಥಾನ ಮಾತ್ರ, ಅದು ರಿಸಲ್ಟ್ ಬಂದಾಗ. ರಿಸಲ್ಟ್ ಬರುವಂಥದ್ದು ಏನಂದ್ರೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ. ಕಲಿಕೆ ಚೆನ್ನಾಗಿರುತ್ತೆ ಅಂದ್ರೆ ಮಕ್ಕಳಲ್ಲಿ ಇಂಟ್ರೆಸ್ಟ್ ಬರಬೇಕು, ಆಸಕ್ತಿ ಇರಬೇಕು. ಮಕ್ಕಳಲ್ಲಿ ಆಸಕ್ತಿ ಇರಬೇಕಂದ್ರೆ ಇವೆಲ್ಲ ಸಾಧನಗಳು ಇರ್ತವೆ. ಏನು ಅಡ್ವಾನ್ಸ್ ಟೆಕ್ನಾಲಜಿ, ಈಗ ಆಡಿಯೋ ವಿಡಿಯೋ ಏನು ಹೇಳ್ತೀವಿ ನಾವು, ಅವುಗಳಲ್ಲಿ ಮಕ್ಕಳಿಗೆ ಇಂಟ್ರೆಸ್ಟ್ ಖಂಡಿತ ಬರುತ್ತೆ. ಇಂಟ್ರೆಸ್ಟ್ ಬಂದಾಗ ಅರ್ಥ ಆಗುತ್ತೆ, ಅರ್ಥ ಆದರೆ ತಾನೇ ತಾನಾಗಿ ನಮ್ದು ಔಟ್ಕಮ್ ಚೆನ್ನಾಗಿ ಬರುತ್ತೆ ಅನ್ನೋಂಥದ್ದು. ಒಟ್ಟಾರೆ ನಮಗೆ ಶಿರಾ ತಾಲೂಕಿನ ಬಿಇಒ ಪರವಾಗಿ ನಾನು ಶಿಕ್ಷಣ ಇಲಾಖೆ ಪರವಾಗಿ ಪೂಜ್ಯರಿಗೆ ಧನ್ಯವಾದಗಳನ್ನು ಹೇಳಿ. ಇನ್ನೊಂದು ಸಬ್ಮಿಷನ್ ಇದೆ,
ಸಪೋಸ್ ಶಿಕ್ಷಣ ಇಲಾಖೆ ಬೆಂಗಳೂರಿನಲ್ಲಿ ಅಥವಾ ಬೆಳಗಾವಿಯಲ್ಲಿ ಅಥವಾ ತುಮಕೂರಲ್ಲಿ ಅಥವಾ ಮೈಸೂರಿನಲ್ಲಿ ಬಹಳ ತಜ್ಞರಿಂದ ಉಪನ್ಯಾಸ ಇದೆ ಅಂದರೆ ಅದು ಲಿಂಕ್ ಆಗುತ್ತೆ, ನೇರವಾಗಿ ಅದು ಲಿಂಕ್ ಆಗುತ್ತೆ. ಯಾಕೆ ಇದನ್ನು ಹೇಳಿದೆ ಅಂದರೆ ಪ್ರೈವೇಟ್ ಸ್ಕೂಲ್ನಲ್ಲಿ ಇರೋದು ಅದಕ್ಕಿಂತಲೂ ಇವರು ಭಾಳ ಚೆನ್ನಾಗಿ ಹೇಳಿದ್ರು ಪ್ರೇಮ್ ಸಿದ್ದೇಂದ್ರವರು. ಪ್ರೈವೇಟ್ ಸ್ಕೂಲಲ್ಲಿ ಇರೋದಕ್ಕಿಂತಲೂ ಇನ್ನೂ ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ ಮಕ್ಕಳು ಅದರಲ್ಲೂ ಗೌರ್ಮೆಂಟ್ ಶಾಲೆಗೆ ಬರೋ ಮಕ್ಕಳು ಅವರು ಮಧ್ಯಮ ವರ್ಗದಿಂದ ಮತ್ತು ತಾಳ ವರ್ಗದಿಂದ ಬರ್ತಾರೆ, ಅವ್ರಿಗೆಲ್ಲ ರೀತಿಯ ಸಹಕಾರ ಕೊಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಾನು ಅದಕ್ಕೆ ಎಗ್ನೆಸ್ಟ್ ಆಗಿಲ್ಲ ಖಾಸಗಿ ಶಾಲೆಗಳಿಗೆ. ಆದರೆ ನನಗೇನಂದ್ರೆ, ನಮ್ಮದು ಗೌರ್ಮೆಂಟ್ ಸ್ಕೂಲ್, ಅದು ನಮ್ಮ ಪ್ರೌಢಶಾಲೆ, ನಮ್ಮ ಶಾಲೆ ಅನ್ನೋದು ನಮ್ಮ ಮನಸ್ಸಲ್ಲಿದೆ. ಅದನ್ನು ನಾವು ಉಳಿಸ್ಕೋಬೇಕು, ಅದನ್ನು ಬೆಳೆಸಬೇಕು. ಜೊತೆಯಲ್ಲಿ ಸರ್ಕಾರಕ್ಕೆ ಒಂದು ಧೈರ್ಯ ಬರುತ್ತೆ, ಇಂತಹ ಸ್ವಯಂ ಸೇವಾ ಸಂಸ್ಥೆಗಳು ಸಿ ಎಸ್ ಆರ್ ಅಡಿಯಲ್ಲಿ ಇಂತಹ ಯೋಜನೆಗಳು ತಗೊಂಡಾಗ ಸರ್ಕಾರಕ್ಕೂ ಒಂದು ಸಂತೋಷವಾಗುತ್ತೆ. ಮೊನ್ನೆ ನಾನು ಮತ್ತು ಸುರೇಶ್ ಕುಮಾರ್ ಅವರು ನಮ್ಮ ಶಿಕ್ಷಣ ಇಲಾಖೆಯ ಮಂತ್ರಿಗಳು ಜಮಖಂಡಿನಲ್ಲಿ ಸರಿಸುಮಾರು 250 ಕಂಪ್ಯೂಟರ್ಸ್ ನ ಕೊಟ್ಟರು ಕಾಲೇಜ್ಗಳಿಗೆ, ಅದರಲ್ಲೂ ಲ್ಯಾಬ್ ಅಲ್ಲಿ ಕೆಲಸ ಮಾಡಲಿ ಅವರಿಗೆಲ್ಲ ಸುಲಭ ಆಗಲಿ ಅಂತ. ಇದೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ, ಜಸ್ಟ್ ಟು ಸಪೋರ್ಟ್ ದಿ ಗವರ್ಮೆಂಟ್ ಅಂಡ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ದಟ್ ವಿ ಆರ್ ವಿತ್ ಯು. ಸರ್ಕಾರಿ ಪ್ರೌಢಶಾಲೆಗಳು ಸರ್ಕಾರದಲ್ಲಿ ಏನಿಲ್ಲ, ಸರ್ಕಾರ ದೂಷಿಸಕ್ಕೆ ಆಗೋದೇ ಇಲ್ಲ, ಅವ್ರದೇ ಆದ ರೀತಿಯ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡ್ತಾರೆ. ಇದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ. ಇದು ನಾನು ನಿಮ್ಗೆ ಹೇಳ್ಬೇಕಂತ ಇಷ್ಟ. ಬೆಂಗಳೂರಿನಲ್ಲಿ ಯಾರೋ ಒಬ್ರು ಎಕ್ಸ್ಪರ್ಟ್ ಗುರುರಾಜ್ ಖರ್ಜಗಿ ಮಾತಾಡ್ತಾರೆ ಅನ್ಕೊಳ್ಳಿ, ಗುರುರಾಜ್ ಖರ್ಜಗಿ ಮಾತಾಡ್ತಾರೆ ಅಂದ್ರೆ ಎಲ್ಲೆಲ್ಲಿ ಈ ಒಂದು ವ್ಯವಸ್ಥೆ ಇದೆಯೋ ಅಷ್ಟು ಜನ ನೋಡ್ಬೋದು. ನೀವು ಸಣ್ಣ ಮೊಬೈಲ್ ಅಲ್ಲಿ ನೋಡೋದು ಹೆಂಗಿದೆ, ಆರಾಮ ಕೂತ್ಕೊಂಡು ದೊಡ್ಡ ಒಂದು ಸ್ಕ್ರೀನ್ ನೋಡೋದು ಹೇಗಿದೆ ನಿಮ್ಗೆ ಗೊತ್ತಿರುತ್ತೆ, ಅದರದ್ದು ಎಫೆಕ್ಟ್ ಹೇಗಿರುತ್ತೆ. ಆಮೇಲೆ ಸೌಂಡ್ ಅದು ನೀವು ಅಪ್ರಿಷಿಯೇಟ್ ಮಾಡಬೇಕು. ಇಟ್ ಈಸ್ ಲಿಂಕ್ ವಿತ್ ಆಡಿಯೋ ವಿಡಿಯೋ ಸೂಪರ್ಬ್ ಆಗಿದೆ. ಅಂಡ್ ಇನ್ಫೋಸಿಸ್ ಆದ್ರಿಂದ ಇಲ್ಲಿ ಟೆಂಡರ್ ಕರೆದು ಅವರಿಂದ ಕೊಡಿ ಇವರಿಂದ ಕೊಡದೇ ಇಲ್ಲ, ನಾವೇ ಸ್ವತಃ ಟೀಮ್ ಇನ್ಫೋಸಿಸ್ ಟೀಮ್ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಆ ಮಿಷನ್ಗಳನ್ನೇ ಇಲ್ಲಿ ನಾವು ಇನ್ಸ್ಟಾಲ್ ಮಾಡ್ತೇವೆ. ಥ್ಯಾಂಕ್ ಯು, ನಮಸ್ಕಾರ. ಎಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಆತ್ಮೀಯ ಪತ್ರಕರ್ತರು ಮಾಧ್ಯಮ ವರ್ಗದವ್ರನ್ನ ನಾವಿಲ್ಲಿ ಕರೆದಾಗ ಎಲ್ಲ ಸಂತೋಷದಿಂದ ಬಂದು ಭಾಗವಹಿಸಿದ್ದಾರೆ. ನಮ್ಮ ಜೊತೆ ಕಳೆದ 2 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಈ ನಮ್ಮ ಸಂಸ್ಥೆಯ ಎಲ್ಲ ಯೋಜನೆಗಳಿಗೆ ನಮ್ಮ DDP ಆಗಿರುವ ಶ್ರೀ ರೇವಣಸಿದ್ದಯ್ಯನವರು, ಹಾಗೂ ನಮ್ಮ ಆಶ್ರಮದ ಪ್ರಬಂಧಕರಾಗಿರುವ ಶ್ರೀ ನಾಗರಾಜಯ್ಯನವರು, ಹಾಗೂ ನಮ್ಮ ಸ್ವಯಂ ಸೇವಕರು ಆಶ್ರಮದ ಈ ಯೋಜನೆಗಳಿಗೆ ವಿದ್ಯಾ ಇಲಾಖೆಯಿಂದನೇ ಶ್ರೀ ಶಶಿಕುಮಾರ್ ಅವರು, ಹಸುರಾಜ್ ಅವರು, ತಿಪ್ಪೇಸ್ವಾಮಿ ಅವರು, ಹಾಗೂ ಮನು ಅವರು, ಮನು ಮಹೇಶ್ ಅವರು, ಹಾಗೆ ಇಲ್ಲಿಯ PEO ಶಂಕರಪ್ಪನವರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಬಂದಿದ್ದಾರೆ. ನಾಡಿದ್ದು ಬರಗೂರಿನಿಂದ ಆರಂಭ ಮಾಡ್ತಿದ್ವಿ ಶಿರಾ ಯೋಜನೆಯನ್ನು. ಮೊದಲನೇ ಹಂತದಲ್ಲಿ 5 ಶಾಲೆಗಳನ್ನ ನಾವು ಆಯ್ಕೆ ಮಾಡಿದ್ದೀವಿ. ಹೇಗೆ ಆಯ್ಕೆ ಮಾಡಿದ್ದೀವಿ ಅಂದರೆ, ಸಾಹೇಬ್ರು ಹೇಳ್ತಾ ಇದ್ರು ಭಾಳ ಇಂಟೀರಿಯರ್ ಇರಬೇಕು, ಆ ಮಕ್ಕಳಿಗೆ ಒಂದು ಅಟ್ರಾಕ್ಷನ್ ಬೇಕು, ಸ್ಕೂಲ್ ಬಿಡಬಾರ್ದು ಮಕ್ಕಳು ಅನ್ನೋ ಒಂದು ಯೋಜನೆಯಿಂದ ಸರ್ಕಾರಿ ಪ್ರೌಢಶಾಲೆಗಳಿಗೆ ಮೊದಲು ನಾವು ಇದನ್ನು ನೀಡ್ತಾ ಇದ್ದೀವಿ. ಚಂಗಾವರ, ಲಕ್ಕೇನಹಳ್ಳಿ, ಲಕ್ಕವನಹಳ್ಳಿ, ಬುಕ್ಕಾಪಟ್ಟಣ, ಹನುಗೊಂಡನಹಳ್ಳಿ, ಬರಗೂರು, ಲಕ್ಕನಹಳ್ಳಿ, ಇಲ್ಲಿ ಕೊಡ್ತಾ ಇದ್ದೀವಿ ಮೊದಲೇ. ಇದು ಅದರ ಯೋಜನೆಯ ಆರಂಭೋತ್ಸವನ್ನ ಸನ್ಮಾನ್ಯ ಸಚಿವರು ಹಾಗೂ ಉಸ್ತುವಾರಿ ಸಚಿವರು ಆಗಿರುವ ಶ್ರೀ ಮಾಧುಸ್ವಾಮಿಗಳು ಬರ್ತಾ ಇದ್ದಾರೆ. ಅವರ ಜೊತೆ ಸ್ಥಳೀಯ ಮುಖಂಡರುಗಳು ಮತ್ತು ಶಾಸಕರು ಮತ್ತು MLC ಅವರೆಲ್ಲರೂ ಸೇರ್ತಾ ಇದ್ದಾರೆ ಈ ಯೋಜನೆಗೆ, ಈ ಕಾರ್ಯಕ್ರಮಕ್ಕೆ. ತಾವೆಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಇನ್ಫೋಸಿಸ್ ಫೌಂಡೇಶನ್ನಿಂದ ಟೀಮ್ ಬರ್ತಾ ಇದೆ, ಅವ್ರ ಜವಾಬ್ದಾರಿ ಏನು ಕೊಟ್ಟಿದ್ದೀವಿ ಅಂದರೆ ಇದರ ಈ ಎಲ್ಲ ಯೋಜನೆಯನ್ನು ಅವರು ಉಸ್ತುವಾರಿ ನೋಡ್ಕೋಬೇಕದನ್ನು. ನಾವು ಸುಮ್ಮನೆ ಕೊಟ್ಟು ಟೇಪ್ ಕಟ್ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಹೋಗೋದಲ್ಲ. ದೇ ಶುಡ್ ಸಿ ಹೌ ಇಟ್ ಈಸ್ ಬಿನ್ ಯುಟಿಲೈಸ್ಡ್ ಆ್ಯಂಡ್ ಅದರ ಏನಾದರೂ ತೊಂದರೆಗಳಿದ್ದರೆ ತಕ್ಷಣ ರಿಪೇರಿ ಮಾಡುವಂಥದ್ದು. ಮತ್ತು ಈಗ ಸಾಹೇಬರು ಭಾಳ ಚೆನ್ನಾಗಿ ಹೇಳಿದ್ರು, ಶಾಲೆಗಳಿಗೆ ಅಪ್ಲೋಡ್ ಮಾಡ್ತಾ ಇರಬೇಕು, ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಟೆಕ್ಸ್ಟ್ ಬರ್ತಾ ಇವೆ, ಅಪ್ಲೋಡ್ ಮಾಡಿಕೊಂಡು ಆ ಸಬ್ಜೆಕ್ಟ್ನ ಎಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ನೀಡುವಂಥ ಒಂದು ಯೋಜನೆ ಇದೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ರೀತಿಯ ಕ್ರಾಂತಿಕಾರಿ ಹೆಜ್ಜೆನ ಶ್ರೀಮತಿ ಸುಧಾಮೂರ್ತಿಯವರು ಮತ್ತು ರಾಮಕೃಷ್ಣ ಸೇವಾಶ್ರಮ ಇಟ್ಟಿದೆ ಅಂತ ಹೇಳ್ಬೋದು. ಆರಂಭವನ್ನು ಮಧುಗಿರಿಯಿಂದಲೇ ಆರಂಭ ಮಾಡಿದ್ದೆ, ಯಾಕೆಂದರೆ ಮಧುಗಿರಿಯಲ್ಲಿ ನಮ್ಮ
ಇನ್ಫೋಸಿಸ್ ಫೌಂಡ್ ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ನಾರಾಯಣ ಮೂರ್ತಿಯವರು ತಮ್ಮ ಹೈಸ್ಕೂಲ್ನ ಆರಂಭ ಮಾಡಿ ಹೈಸ್ಕೂಲ್ ಶಿಕ್ಷಣವನ್ನು ಆರಂಭ ಮಾಡಿದ್ದು ಮಧುಗಿರಿಯಿಂದ. ಮಂಡ್ಯದಲ್ಲಿದ್ದರು, ಮಂಡ್ಯದಿಂದ ಮಧುಗಿರಿಗೆ ಅವರ ತಂದೆಗೆ ಟ್ರಾನ್ಸ್ಫರ್ ಆಯಿತು ಹೆಡ್ ಮಾಸ್ಟರ್ ಆಗಿ. ಅಲ್ಲಿಯ ಸರ್ಕಾರಿ ಶಾಲೆಯಿಂದ ಆರಂಭ ಮಾಡಿದ್ದೀವಿ. ಬಹುಶಃ ಇದು ಇಡೀ ರಾಜ್ಯದಲ್ಲಿ ಇದು ವ್ಯಾಪ್ತಿ ರಾಜ್ಯದಲ್ಲಿ ಎಲ್ಲ ಕಡೆ ಇದು ಹೆಸರುವಾಸಿ ಆಗೋದ್ರಲ್ಲಿ ಸಂದೇಹವಿಲ್ಲ ಅನ್ನೋ ನನ್ನ ಭಾವನೆ. ಯಾಕೆಂದರೆ ನಮಗೆ ಬರ್ತಿರೋ ಫೀಡ್ಬ್ಯಾಕು ತುಂಬ ಚೆನ್ನಾಗಿ ಬರ್ತಾ ಇದೆ. ಟೀಚರ್ಗಳಾಗಲಿ ಮಕ್ಕಳುಗಳಾಗಲಿ ತುಂಬ ಇಂಟ್ರೆಸ್ಟಿಂದ ಇದನ್ನು ಪಾಠವನ್ನು ಕಲಿತಾ ಇದ್ದಾರೆ ಎಲ್ಲ ಸಬ್ಜೆಕ್ಟು. ಮತ್ತು ವಿಶೇಷತೆ ಏನಂದರೆ ಟಚ್ ಸ್ಕ್ರೀನ್, ಆರ್ಡಿನರಿ ಸ್ಕ್ರೀನ್ ಇಲ್ಲ, ಟಚ್ ಸ್ಕ್ರೀನು. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಬೆಂಗಳೂರಾಗಲಿ ಬೆಳಗಾವಾಗಲಿ ಮಂಗಳೂರಾಗಲಿ ತುಮಕೂರಾಗಲಿ ಶಿಕ್ಷಣ ತಜ್ಞರೇನಾದರೂ ಪಾಠವನ್ನು ತೆಗೆದುಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ಅದು ಎಲ್ಲೆಲ್ಲಿ ಈ ಯೋಜನೆಗಳಿದೆಯೋ ಅಲ್ಲೆಲ್ಲ ಇದು ಪರಿಚಯ ಮಾಡಿಸ್ಬೋದು ಮತ್ತು ಅಲ್ಲಿ ನಾವು ನೋಡ್ಬೋದು, ಸುಲಭವಾಗಿ ನಾವು ಅದನ್ನು ಕಾಣ್ಬೋದು. ಬಿತ್ತರಿಸಲ್ಪಡುತ್ತೆ ಒಂದು ಸೆಂಟ್ರಿಂದ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮತ್ತು ಈ ಯೋಜನೆಯ ಜೊತೆ ಜೊತೆಯಲ್ಲಿ ಐ ಟಿ ಐ ವಿದ್ಯಾರ್ಥಿಗಳಿಗೆ ಒಂದು 100 ಜನ ಐ ಟಿ ಐ ವಿದ್ಯಾರ್ಥಿಗಳಿಗೆ ಕೋವಿಡ್ ಹಿನ್ನೆಲೆಯಲ್ಲಿ ಅವರ ಐ ಟಿ ಐನ ಮುಂದುವರ್ಸೋದಕ್ಕೆ, ಅವರ ಎಜುಕೇಷನ್ ಮುಂದುವರ್ಸೋದಕ್ಕೆ, ಅವರ ತರಬೇತಿಯನ್ನು ಮುಂದುವರ್ಸೋದಕ್ಕೆ 100 ಜನ ಮಕ್ಕಳಿಗೆ ಫೀಸನ್ನು ಕೊಟ್ಟಿದ್ದೀವಿ ನಾವು. ಈ 4 ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಂಡು ಅದೊಂದು ವಿಶೇಷವಾದ ಕಾರ್ಯಕ್ರಮ. ಬಹುಶಃ ಇದು ಶಿಕ್ಷಣ ಇಲಾಖೆಗೆ ಭಾಳ ಸಂತೋಷವಾಗಿದೆ. ಅವ್ರು ನಾವಿಬ್ಬರು ಕೂಡಿ ಮಾಡುವಂಥ ಕೆಲಸ ಇದಾಗಿದೆ. ನಮಸ್ಕಾರ.